ನನಗೇನಪ್ಪ ಅಂದರೆ ನನ್ನ ಈ ಮಕ್ಕಳು ಸುಖವಾಗಿ ನೂರಾರು ವರ್ಷ ಸಂಸಾರ ಮಾಡಿಕೊಂಡಿರಲಿ ಅನ್ನೋ ಅಭಿಪ್ರಾಯ ಆಸೆಯಿಂದ ಹೇಳ್ತಾ ಇದ್ದೀನಿ ನಿಮ್ಮ ಅಟ್ಟೆಯ. ನೋಡು, ಇದರಲ್ಲಿ ಮುಖ್ಯವಾಗಿ ಆ ಮಕ್ಕಳ ಬಾಂಧವ್ಯಕ್ಕೆ ಸ್ವಲ್ಪ ಬೆಲೆ ಕೊಡಬೇಕಲ್ವೇ? ನೋಡಿ, ಇಷ್ಟರ ಮೇಲೆ ನೀವು ಬೆಲೆ ಕೊಡೋದಾದರೆ ತುಂಬ ಸಂತೋಷ. ಇಲ್ಲದೆ ಹೋದರೆ ನಿಮ್ಮ ಇಷ್ಟದ್ದೇ ನಡೀಲಿ. ಆಯ್ತು, ಗೌರವ್ ಕಾರ್ ಕೂಡಾಕ್ಬಿಟ್ಟಿದ್ದಾನೆ. ಸರಿ, ನಾನು ಈಗಲೇ ಬರ್ತೀನಿ. ಬೇಗ ಬಾ. ಮಾವ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವು ಅಕ್ಕ ತಂಗಿರ ಬಾಂಧವ್ಯಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ತಪ್ಪಾಗತ್ತೆ. ಪ್ರಭಾ, ಏನು ಹೇಳ್ತಿದೀಯ ನೀನು? ದೊಡ್ಡಮ್ಮ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಏನೇ ನಿರ್ಧಾರ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತೀನಿ. ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಶಾಸ್ತ್ರಿಗಳೇ, ನೀವು ಶಾಸ್ತ್ರನ ಮುಂದುವರಿಸಿ. ಮದ್ವೆ ನಿಲ್ಸಕ್ ಏನ್ ಮಾಡೋದು? ಮದ್ವೆ ನಿಲ್ಸಕ್ಕಿರೋದ್ ಕೊನೆ ಅವಕಾಶ ಅಂದ್ರೆ ಎಸ್ ಅಂಜಲಿ ಮನೆಯವರು ಅವ್ರ ದ್ವೇಷಕ್ಕೆ ನಮ್ ಡ್ಯಾಡಿಗೆ ಏನೋ ಮಾಡಿದಾರೆ ಅಂತ ಹೋಗಿ ಕೂಗಾಡ್ತೀರಿ, ಅವಾಗ ಈ ಮದ್ವೆ ನಿಲ್ಲೇಬೇಕು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ತದೇವ ದೈವಬಲಂ ತದೇವ ಲಕ್ಷ್ಮೀಬಲಂ ತೇಂಗೃಗಂ ಸ್ಮರಾಮಿ.
ಮಾಂಗಲ್ಯಂ ತಂತುನ ನಿಲ್ಸಿ. ಇನ್ನು ಯಾರಾದ್ರೂ ನಿಲ್ಸಿ ಅನ್ನೋರು ಇದ್ರೆ ಈಗ್ಲೇ ಹೇಳ್ಬಿಡ್ಲಿ. ಯಾರಾದ್ರೂ ಅನ್ನೋರು ಇದಾರಾ? ರಾಮಚಂದ್ರ ದಾದಾ ಯಾರು ಇಲ್ಲ. ಪುರೋಹಿತ್ರೆ ನೀನ್ ಅನ್ನೋರನ್ನ ನಿಲ್ಸಿ. ಗಟ್ಟಿಮೇಳ 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 ಗಟ್ಟಿಮೇಳ. ನಾಲ್ಕು ಜನ ಎದ್ದು ನಿಮ್ಮ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಎಲ್ಲ ಹೋಗಿ ಇವರು ನಿಮ್ಮ ಮಕ್ಕಳು. ಇವ್ರು ಏನೇ ತಪ್ಪು ಮಾಡಿದ್ರು ತಿದ್ದು ಹೇಳಿ, ಖಂಡಿತ ಆ ತಪ್ಪನ್ನ ತಿದ್ಕೋತಾರೆ. ನೋಡ್ರಮ್ಮ ನೀವು ಅಷ್ಟೆ, ಅತ್ತೆ ಮಾವ ಏನು ಹೇಳ್ತಾರೋ ಅದನ್ನ ಪಾಲಿಸೋದು ನಿಮ್ಮ ಧರ್ಮ. ಅಣ್ಣ ಅದಕ್ಕೆ ಇವ್ರೇನಾರು ತಪ್ಪು ಮಾಡಿ ನಿಮ್ಮ ಮನ್ಸಿಗೆ ನೋವು ಹಾಗಾಗಿ ನಡ್ಕೊಂಡ್ರೆ ನಿಮ್ ಮಕ್ಕಳು ಅಂತ ತಿಳ್ಕೊಂಡು ಇವ್ರನ್ನ ಕ್ಷಮಿಸ್ಬಿಡಿ. ಹಾಗ್ಯಾಕಂತೀಯಮ್ಮ ವಿಶಾಲ, ವಿಶಾಲ ಇವ್ರನ್ನ ನಮ್ಮನೆಗೆ ಸೊಸೆರಾ ಕರ್ಕೊಂಡು ಹೋಗ್ತಿಲ್ಲಮ್ಮ, ಸ್ವತಃ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀನೇನು ಯೋಚನೆ ಮಾಡಬೇಡ, ಅಂಜಲಿ ಕಾವ್ಯ ನಮ್ಮನೆಯಲ್ಲಿ ಯಾವಾಗ್ಲೂ ಸಂತೋಷವಾಗಿರ್ತಾರೆ. ಇನ್ಮೇಲಿಂದ ಇವರಿಬ್ರು ಜವಾಬ್ದಾರಿ ನಮ್ದು, ನೀವು ನಿಶ್ಚಿಂತೆ ಆಗಿರಿ. ಮಾವಾ
ನಮಗೆ ಆಶೀರ್ವಾದ ಮಾಡಿ. ನೋಡಿ ಜೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ. ಎರಡು ಕಣ್ಣು ಸಾಲ್ತಿಲ್ಲ, ಯಾರ ದೃಷ್ಟಿ ಆಗದೇ ಇರಲಪ್ಪ. ಕಂಗ್ರಾಚುಲೇಷನ್. ಇಲ್ಲ ಬೇಡ, ನೂರು ಕಾಲ ಸಂತೋಷವಾಗಿ ಬಾಳಿ. ಅಜ್ಜಿ ಆಶೀರ್ವಾದ ಮಾಡಿ. ಮದುವೆ ಆಯ್ತು ಅಂತ ಖುಷಿ ಪಡ್ತಿದ್ದೀರೇನ್ರಿ? ಈ ಮನೆಯಲ್ಲಿ ನನ್ನನ್ನು ಎದುರು ಹಾಕೊಂಡು ಹೇಗೆ ಸಂಸಾರ ಮಾಡ್ತೀರೋ ಅಂತ ನಾನು ನೋಡ್ತೀನಿ. ಮುತ್ತೈದೆಯರು ಬನ್ನಿಮ್ಮ, ಆರತಿ ಮಾಡಿ. ಅಂಜಲಿ, ನೀನು ಮೊದಲು ಬಲಗಾಲಲ್ಲೇ ಚೇರ್ ಒದ್ದು ಒಳಗಡೆ ನಡೆಯಮ್ಮ. ಮದುವೆ ಆಗಿ ಮನೆಗೆ ಬಂದರೂ ಕೂಡ ನಿನಗೆ ಗೋಳು ತಪ್ಪಲಿಲ್ಲ. ಯಾಕೆ ಆ ಮಗು ಸೇರಿ ಒಂದೇ ನಿಲ್ಲಿಸಬೇಕು? ನಮ್ಮ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಈ ಮನೆ ಈ ಸೊಸೆನೆ ಸೇರಿ ಒದ್ಬಿಟ್ಟು ಬರಬೇಕು. ನಿರ್ವಾಕಿಲ್ಲ ನಿನ್ನ ಶಾಸ್ತ್ರ. ಆದರೆ ನಮ್ಮನೇಲಿ ಹಿರಿಮಗಳು ಅಂಜಲಿ ಅಲ್ವಾ, ಅವಳೇ ಮೊದಲು ಸೇರಿ ಒದಿಬೇಕಲ್ವಾ? ಹಿರಿಮಗಳು ನಿಮ್ಮನೆಗೆ, ಇಲ್ಲಿ ಹಿರಿ ಸೊಸೆ ಕಾವ್ಯ. ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ರೂ
ಲೆಕ್ಕಾಚಾರ ಹಾಕಿದ್ರೆ ಕಾವ್ಯನೇ ಮೊದಲು ಬಸ್ ದಾಟಿ ಬರಬೇಕು. ಏನಂತೀಯ ಪ್ರಭಾ, ನಾನು ಹೇಳಿ ಸೋರಿತಾನೆ? ದೊಡ್ಡಮ್ಮ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ನಮ್ಮ ಪದ್ಧತಿನೂ ಅದೇ ತಾನೇ? ಕಾವ್ಯ, ಮೊದಲು ನೀನೇ ಸೇರೋದು ಒಳಗೆ ಬಮ್ಮ. ನನಗೆ ಕ್ಷಮಿಸಿ ಅತ್ತೆ, ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಅತ್ತೆ? ನನ್ನ ಅಕ್ಕ ನನ್ನ ಖುಷಿಗೋಸ್ಕರ ತನ್ನ ಖುಷಿನ ತ್ಯಾಗ ಮಾಡಿದಾಳೆ. ಇನ್ಮೇಲಾದರೂ ಅವಳು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಏನು ಮಾಡಬೇಕು ಅಂತೀಯ? ನೀವೇನು ಮಾಡಬೇಡಿ ಅಜ್ಜಿ, ಮೊದಲು ಅಕ್ಕನೇ ವಸ್ಲು ದಾಟಬೇಕು. ಈ ಮನೆಯಲ್ಲಿ ಖುಷಿ ಸಿಗಬೇಕಾದ್ರೆ ಮೊದಲು ಅಕ್ಕಂಗೆನೆ, ಆಮೇಲೇನಿದ್ರು ನನಗೆ. ಇದೇ ನನ್ನ ನಿರ್ಧಾರ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಈ ಮನೆಯಲ್ಲಿ ಖುಷಿ ಸಿಗಬೇಕಾದ್ರೆ ಮೊದಲು ಅಕ್ಕಂಗೆನೆ, ಆಮೇಲೇನಿದ್ರು ನನಗೆ. ಇದೇ ನನ್ನ ನಿರ್ಧಾರ. ಕಾವ್ಯ, ಎಲ್ಲ ವಿಷಯದಲ್ಲೂ ಹೀಗೆ ಹಠ ಮಾಡಬೇಡ. ದೊಡ್ಡವ್ರ ಮಾತನ್ನ ಪಾಲಿಸೋದು ನಮ್ಮ ಕರ್ತವ್ಯ. ಅಕ್ಕ, ನನಗದೆಲ್ಲ ಗೊತ್ತಿಲ್ಲ. ನೀನು ಖುಷಿಯಾಗಿರಬೇಕು ಅಷ್ಟೇ. ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ. ಇಬ್ಬರು ಒಟ್ಟಿಗೆ ಬಲಗಾಲಿಟ್ಟು ಒಳಗಡೆ ಬನ್ನಿ. ಮಹಾಲಕ್ಷ್ಮಿರು ಒಟ್ಟಿಗೆ ಮನೆ ಒಳಗಡೆ ಬಂದರೆ ನಮಗೆಲ್ರಿಗೂ ಒಳ್ಳೇದಾಗತ್ತೆ. ಏನಂತೀಯ ಪ್ರಭಾ? ಅಂಜಲಿ, ಕಾವ್ಯ, ಇಬ್ರು ಒಟ್ಟಿಗೆ ಸೇರೋದು ಬಲಗಾಲಿಟ್ಟು ಒಳಗೆ ಬನ್ನಿ. ಇನ್ನು ಏನು ಯೋಚನೆ ಮಾಡ್ತಾ ನಿಂತಿದ್ದೀರಿ ಅಮ್ಮ? ಸೇರು, ಒದ್ಬಿಟ್ಟು ಇಬ್ರು ಒಳಗೆ ಬನ್ನಿ. ಹಾ, ಗುಡ್. ಕಾವ್ಯ, ಅಂಜಲಿ, ಇಬ್ಬರು ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿ ಈ ಮನೇಲಿ ಯಾವಾಗಲೂ ಸಂತೋಷ, ನೆಮ್ಮದಿ, ಸಂಪತ್ತು, ಅಭಿವೃದ್ಧಿ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿ ಅತ್ತೆ. ಸಿಹಿ ಸಿಹಿ ಮನಸ್ಸುಗಳ
ಕನಸಿನ ಕಂಗಳಲ್ಲಿ